ಮಾ ಮಾವು ಏನೋ ನಾವು ಮಾತಾಡೋಬೇಡ, ಸ್ಟ್ರೈಟ್ ಆಗಿ ವೀಡಿಯೋನೇ ಕಾಣೋ. ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ 3 ಥಗ್ ಲೈಫ್ ಇನ್ಸಿಡೆಂಟ್ಸ್ ನೋಡ್ತಾ ಇದ್ದೀವಿ. ಆ್ಯಂಡ್ ನೀವು ನೋಡ್ತಿರೋದು ಇವ್ರ ಹೆಸರುನೇ ಯೊಹಾನಿ ಡಿಲೋಕಾ ದೇ ಸಿಲ್ವಾ. ಇವರು ಜುಲೈ 13, 1993 ಹುಟ್ಟಿದ್ದಾರೆ. ಇವ್ರನ್ನ ರ್ಯಾಪ್ ಪ್ರಿನ್ಸಸ್ ಆಫ್ ಶ್ರೀಲಂಕನ್ ಅಂತಾನೂ ಹೇಳ್ತಾರೆ. ಅದಕ್ಕೆ ಕಾರಣ ಏನಂದ್ರೆ, ಇವ್ರು ತನ್ನ ಚಿಕ್ಕ ವಯಸ್ಸಲ್ಲೇ ಸಿಂಗರ್ ಆಗಿ, ಸಾಂಗ್ ರೈಟರ್ ಆಗಿ, ರ್ಯಾಪರ್ ಆಗಿ ಮತ್ತೆ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ ಬಿಸ್ನೆಸ್ ವುಮನ್ ಆಗಿದ್ದಾರೆ. ತಂದೆ ಆರ್ಮಿ ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡ್ತಿದ್ರೆ, ಇವರು ತನ್ನ ಜೀವನಕ್ಕೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾನೇ ಸಾಂಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಬರ್ತಿದ್ರು, ಆದ್ರೆ ಇವ್ರದ್ದು ಒಂದ್ ಸಾಂಗ್ ಮಾತ್ರ ಬಾಯಿಗೆ ಬರ್ಲಿಲ್ಲ ಅಂದ್ರೆ ನಾವು ಟ್ರೈ ಮಾಡ್ತಾನೆ ಇರ್ತೀವಿ. ಅದೇನೆ ಮೋಸ್ಟ್ ಟ್ರೆಂಡಿಂಗ್ ಸಾಂಗ್ ಇವ್ರದ್ದು, ಅದೇಗಿದೆ ಅಂತ ನೀವೇ ಕೇಳಿ. ಜೀವನದಲ್ಲಿ ಯಾವ್ದಾವ್ದೋ ಖಡಕ್ ವ್ಯಕ್ತಿಗಳನ್ನೆಲ್ಲ ನೋಡಿರ್ತೀವಿ, ಆದ್ರೆ ಇಂಥ ಖಡಕ್ ವ್ಯಕ್ತಿಗಳನ್ನ ಜೀವನದಲ್ಲೇ ನೋಡಿರಲ್ಲ. ಇವ್ರ ಹೆಸರುನೇ ಅಲೆಸ್ ರೆಜಿನಾ ಪೈಕ್. 2014 March ಇವ್ರನ್ನ ವಾಲ್ಮಾರ್ಟ್ ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಪಾಪ, ಯಾಕಂದ್ರೆ ಟೋಕನ್ ನೋಟ್ ತಯಾರಿಸಿ ಅದರಿಂದ ಬಿಲ್ ಪೇ ಮಾಡಕ್ ಹೋಗಿ ಅರೆಸ್ಟ್ ಆಗಿದ್ದಾರೆ. ಅವರು ತಯಾರಿಸಿದ ಟೋಕನ್ ನೋಟ್ ಖಂಡಿತವಾಗ್ಲೂ ಒರಿಜಿನಲ್ ನೋಟ್ ತರನೇ ಇತ್ತು. ಬಟ್ ಯಾಕೆ ಅರೆಸ್ಟ್ ಆದ್ರು ಅಂತ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. $10 ಗೆ $20 ಗೆ ಟ್ರೈ ಮಾಡಿಲ್ತೆ, ಸ್ಟ್ರೈಟ್ ಆಗಿ $1,000,000 ಟೋಕನ್ ನೋಟ್ ತಯಾರಿಸಿದ್ದಾರೆ. ಇದ್ರಲ್ಲಿ ತಗ್ಗೇನಂದ್ರೆ $1,675 ವಾಲ್ಮಾರ್ಟ್ ಬಿಲ್ಗೆ $1,000,000 ಟೋಕನ್ ನೋಟೆ ಕೊಟ್ಟಿದ್ದಾರೆ. ಜೊತೆಗೆ ಚೇಂಜ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಇವ್ರ ಹೆಸರುನೇ ಈಗ ಜಸಿಕಾ. ಇವರು ಪೋಲ್ಯಾಂಡ್ಗೆ ಸೇರಿರೋರು. ಇವ್ರಿಗೆ 19 ವಯಸ್ಸು ಇರಬೇಕಾದ್ರೇ ಇವ್ರಿಗೆ ಬ್ರೈನ್ನಲ್ಲಿ ತೊಂದರೆ ಇದೆ ಅಂತ ಗೊತ್ತಾಗಿದೆ. ಸೊ ಅದನ್ನ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ರಿಮೂವ್ ಮಾಡಬೇಕು ಅಂತ ಆಪರೇಷನ್ ಕೂಡ ಮಾಡಿಸಿದ್ದಾರೆ. ಬಟ್ ಆಪರೇಷನ್ ಮಾಡಬೇಕಾದ್ರೆ ಜಸಿಕಾ ಅವರಿಗೆ ಎಚ್ಚರ ಆಗ್ಬಿಡ್ತು. ಬಟ್ ಅವ್ರಿಗೆ ಯಾವ ತರಾನು ಫೀಲಿಂಗ್ಸು ಇಲ್ಲ. ಸೊ ಡಾಕ್ಟರ್ ಹತ್ರ ಹೇಗೆ ನಡೀತಿದೆ ಅಂತ ಕೇಳಿದ್ದಾರೆ. ಆ ಆಪರೇಷನ್ ಮುಗಿಯೋವರೆಗೂ ಕ್ರಿಸ್ಮಸ್ ಬಗ್ಗೆ ಜಸಿಕಾ ಮಾತಾಡ್ತಿದ್ರು. God, so.